ಶಿವಮೊಗ್ಗದಲ್ಲಿ ಗ್ರಾಮಾಂತರ ಶಾಸಕ ಅಶೋಕ್ ನಾಯಕ್ ವಿರುದ್ಧ ಈಗ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಣುಕುಶವ ಯಾತ್ರೆ ನಡೆಸಿದ ಗ್ರಾಮಸ್ಥರು ಅಣುಕುಶವ ಯಾತ್ರೆ ನಡೆಸಿ ಕೂಡಲೇ ಶಾಸಕರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಏನು ಆಗ್ರಹಿಸ್ತಾ ಇದ್ದಾರಲ್ಲ, ಶಾಸಕರ ಶಾಲೆಗೆ ಬೀಗವನ್ನ ಜಡಿಬೇಕು ಅಂತ ಹೇಳಿ ಆ ಕೂಗು ಕೂಡ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಈ ಒಂದು ಪ್ರಕರಣ ಏನು, ಏನಿದು ರಂಪಾಟ, ಏನಕ್ಕೆ ಈ ಪ್ರತಿಭಟನೆ, ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಶಾಸಕ ಅಶೋಕ್ ನಾಯಕ್ ವಿರುದ್ಧ ಸಿಡಿದೆದ್ದ ಗ್ರಾಮಸ್ಥರು ಅಣಕು ಶವಯಾತ್ರೆ ನಡೆಸಿ ರಾಜೀನಾಮೆಗೆ ಪಟ್ಟು ಹೀಗೆ ಬಿರು ಬೇಸಿಗೆಯಲ್ಲಿ ಬೆವರಳಿಸಿಕೊಂಡು ಘೋಷಣೆ ಕೂಗ್ತಾ ಇರುವಂತಹ ಗ್ರಾಮಸ್ಥರು ಶಾಸಕ ಅಶೋಕ್ ನಾಯಕ್ ಅಣಕು ಶವಯಾತ್ರೆ ನಡೆಸಿ ರಾಜೀನಾಮೆಗೆ ಪಟ್ಟು ಶಾಲಾ ಆವರಣದಲ್ಲಿ ಮತ್ತೆ ದೇವಾಲಯ ಪುನರ್ ನಿರ್ಮಾಣಕ್ಕೆ ಆಗ್ರಹ. ಹೌದು, ಹೀಗೆ ಬೇಸಿಗೆಯ ಬಿರು ಬಿಸಿಲಿನ ಜಳಕ್ಕೆ ಒಂದು ಕಡೆ ರಸ್ತೆಗಳೆಲ್ಲ ಸುಟ್ಟಾಗಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಜೆಡಿಎಸ್ ಗ್ರಾಮಾಂತರ ಭಾಗದ ಟಿಕೆಟ್ ಆಕಾಂಕ್ಷಿಗಳೆಲ್ಲರೂ ಸೇರಿ ಗ್ರಾಮಸ್ಥರೊಂದಿಗೆ ಬಿಸಿಲನ್ನು ಲೆಕ್ಕಿಸದೆ ಇಂದು ಪಾದಯಾತ್ರೆ ನಡೆಸಿದರು. ಶಿವಮೊಗ್ಗದ ಚನ್ನಮುಂಬಾಪುರ ಗ್ರಾಮದಿಂದ ಜಿಲ್ಲಾಧಿಕಾರಿವರೆಗೂ ಪಾದಯಾತ್ರೆ ನಡೆಸಿದರು ಗ್ರಾಮಸ್ಥರು. ಗ್ರಾಮಾಂತರ ಶಾಸಕ ಅಶೋಕ್ ನಾಯಕ್ ವಿರುದ್ಧ ಸಿಡಿದೆದ್ದರು. ಅಶೋಕ್ ನಾಯಕ್ ಒಡೆತನದ ಅಕ್ಷರ ಶಾಲಾ ಆವರಣದಲ್ಲಿದ್ದ ಭೂತಪ್ಪ ಮತ್ತು ಚೌಡೇಶ್ವರಿ ದೇವರುಗಳನ್ನು ಅಶೋಕ್ ನಾಯಕ್ ಮತ್ತು ಅವರ ಕಡೆಯವರು ಬೂಟುಗಾಲಿನಿಂದ ಒದ್ದು ದೇವರುಗಳನ್ನು ಸಮೀಪದ ಕೆರೆಗೆ ಎಸೆದಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಭಾಗದ ಅನೇಕ ಗ್ರಾಮಸ್ಥರು ಈ ದೇವರುಗಳಿಗೆ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿದ್ದಾರೆ. ಆದರೆ ಇದೀಗ ಶಾಲೆಯ ಮುಂಭಾಗದ ದೇವರುಗಳನ್ನು ಶಾಸಕ ಅಶೋಕ್ ನಾಯಕ್ ತೆರವುಗೊಳಿಸಿ ಉದ್ದಟತನ ಮೆರೆದಿದ್ದಾರೆ ಅಂತ ಆರೋಪಿಸಲಾಗಿದೆ. ಅಲ್ಲದೆ ಕೆರೆಯ ಜಾಗವನ್ನು ಕೂಡ ಆಕ್ರಮಿಸಿಕೊಂಡು ಶಾಲಾ ಕಟ್ಟಡ ನಿರ್ಮಿಸಿಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಹೀಗಾಗಿ ಸುಮಾರು 15 ಕಿಲೋಮೀಟರ್ಗೂ ಹೆಚ್ಚು ದೂರ ಪಾದಯಾತ್ರೆ ನಡೆಸಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇವತ್ತು ದೇವಾಲಯಗಳಲ್ಲೇ ಕಿತ್ತು ಬಿಸಾಕ್ತಾರೆ, ಧ್ವಂಸ ಮಾಡ್ತಿದ್ದಾರೆ, ಜನರ ಮೇಲೆ ದೌರ್ಜನ್ಯ ಪೂಜಾರಿಗಳು ಇವೆಲ್ಲ. ಈ ಹಿಂದುತ್ವ ಅಂತಕ್ಕಂಥದ್ದಕ್ಕೆ, ಹಿಂದುತ್ವಕ್ಕೆ ಮಾರ್ಗವಾಗಿರ್ತಕ್ಕಂಥ ಈ ರಾಷ್ಟ್ರೀಯ ಪಕ್ಷಗಳು, ಇವತ್ತು ಈ ಶಾಸಕರು ಇವತ್ತು ಹಿಂದುತ್ವ ಅಂತ ಬೇರೆಯವ್ರಿಗೆ ಹೇಳ್ತಾರೆ, ಇವರೇ ಸರ್ಕಾರದಲ್ಲಿ ಕಾನೂನಲ್ಲಿ ಇರ್ತಕ್ಕಂಥವ್ರು, ಆಡಳಿತ ಮಾಡ್ತಕ್ಕಂಥವ್ರು ಇವರೇ ದೇವ್ರನ್ನೆಲ್ಲ ಕಿತ್ತು ಬಿಸಾಕ್ತಾರೆ ಅಂದರೆ, ಈ ಗ್ರಾಮೀಣ ಪ್ರದೇಶದಲ್ಲಿ ಶಿವಮೊಗ್ಗ ಗ್ರಾಮಾಂತರದ ಜನ ಎಚ್ಚರಗೊಳ್ಳಬೇಕು. ಇವತ್ತು ಅದಕ್ಕೆ ಸೂಕ್ತವಾದಂಥ ಕಾನೂನನ್ನು ತಂದು ಯಾವ ರೀತಿಯ ದೇವಾಲಯಗಳಿದ್ದು ಅದೇ ರೀತಿ ಮರುಸ್ಥಾಪನೆ ಮಾಡಬೇಕು. ಈ ಹಿಂದುತ್ವ ಶ್ರೀರಾಮ ಅಂತರ್ಗಂತದಕ್ಕೆ ಈ ಶಿವಮೊಗ್ಗ ಗ್ರಾಮಾಂತರ ಇರ್ಬೋದು, ರಾಜ್ಯ ಇರ್ಬೋದು, ಪಾಠವನ್ನು ಸರಿಯಾದ ರೀತಿಯಲ್ಲಿ ಕಲಿಸಿದ್ರೆ ಮಾತ್ರ ಈ ದೇಶ ಉಳಿಯೋಕ್ಕೆ ಸಾಧ್ಯ ಅಂತ. ನಾವು ದಿನನಿತ್ಯ ಪ್ರಾರ್ಥನೆ ಮಾಡ್ತಕ್ಕಂತಹ, ಪೂಜಿಸ್ತಕ್ಕಂತಹ ದೇವತೆ ಆಗಿರ್ತಕ್ಕಂತಹ ಚೌಡೇಶ್ವರಿ ಮತ್ತು ಭೂತಪ್ಪ, ಏನು ಗ್ರಾಮೀಣ ಪ್ರದೇಶಗಳಲ್ಲಿ ಚೌಡೇಶ್ವರಿಯನ್ನು ಊರ ಒಳಗೆ ಕಾಯುವಂಥ ದೇವತೆ ಅಂತ ನಾವು ನಂಬ್ತೇವೆ, ಅದೇ ರೀತಿ ಭೂತಪ್ಪನನ್ನು ಊರ ಆಚೆ ಕಾಯುವಂಥ ದೇವತೆ ಅಂತ ನಾವು ನಂಬ್ತೇವೆ. ಇಷ್ಟೊಂದು ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಮತವನ್ನು ಕೇಳ್ತಾ ಅಧಿಕಾರವನ್ನು ಪಡಿತಾ ಇರ್ತಕ್ಕಂಥ ಹಿಂದೂ ರಕ್ಷಕರು ಅಂತ ಡೋಂಗಿ ನಾಟಕ ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿ ಶಾಸಕರು ಇವರು ಧರ್ಮ ರಕ್ಷಕರಲ್ಲ, ಧರ್ಮ ಭಕ್ಷಕರು ಅಂತ ನಾವು ಬಹಳ ಆಕ್ರೋಶದಿಂದ ಹೇಳಿಕೆ ಹೆಚ್ಚೆ ಪಡ್ತೇವೆ. ಗ್ರಾಮಾಂತರ ಶಾಸಕರ ವಿರುದ್ಧ ವ್ಯಾಪಕ ಪ್ರತಿಭಟನೆ ವ್ಯಕ್ತವಾಗ್ತಾ ಇದ್ದಂತೆ ಇತ್ತ ಅಶೋಕ್ ನಾಯಕ್ ಒಡೆತನದ ಅಕ್ಷರ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಕೂಡ ಪತ್ರಿಕಾಗೋಷ್ಠಿ ನಡೆಸಿ ಈ ಎಲ್ಲ ಆರೋಪಗಳನ್ನು ತಳ್ಳಿಹಾಕಿದೆ. ಶಾಲಾ ಆವರಣದಲ್ಲಿ ಇದ್ದಕ್ಕಿದ್ದಂತೆ ಕೆಲ ವ್ಯಕ್ತಿಗಳು ನುಗ್ಗಿ ವಿದ್ಯಾಸಂಸ್ಥೆಯ ಆಸ್ತಿಗೆ ಹಾನಿ ಮಾಡಿದ್ದರು. ಹೀಗಾಗಿ ನಮ್ಮ ಜಾಗವನ್ನು ನಾವು ಸುರಕ್ಷಿತ ಮಾಡಿಕೊಂಡಿದ್ದೇವೆ. ಇದುವರೆಗೂ ಅಲ್ಲಿ ಯಾವುದೇ ದೇವರುಗಳು ಇರಲಿಲ್ಲ. ಕೆಲ ವ್ಯಕ್ತಿಗಳು ಬಂದು ಅರಿಶಿನ, ಕುಂಕುಮ ಮತ್ತು ಮಾಂಸದ ತುಂಡುಗಳನ್ನು ಹಾಕಿ ಹೋಗಿದ್ದಕ್ಕೆ ಶಾಲಾ ಮಕ್ಕಳು ಮತ್ತು ಪೋಷಕರು ಹೆದರುಕೊಂಡಿದ್ದಾರೆ. ಇದಕ್ಕೆ ಧಕ್ಕೆಯಾಗದಂತೆ ನಾವು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಸುರಕ್ಷತೆ ಮಾಡಿಕೊಂಡಿದ್ದೇವೆ. ಆದರೆ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಶಾಲೆ ಮತ್ತು ಶಾಸಕರ ವಿರುದ್ಧ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಅಂತ ಶಾಲಾ ಆಡಳಿತ ಮಂಡಳಿ ಸ್ಪಷ್ಟನೆ ನೀಡಿದೆ. ಯಾರಿಗೂ ಕೂಡ ವಿರೋಧ ಇಲ್ಲ, ಬಟ್ ಅದನ್ನು ಭಯಭೀತ ಆಗುವಂಥ ಒಂದು ದೃಶ್ಯ ಇರೋದರಿಂದ ದಯವಿಟ್ಟು ಅದನ್ನು ತೆರವುಗೊಳಿಸಿ ಅಂತೇಳಿ ಅವರು ಪರ್ಸನಲ್ ಮನವಿ ಮಾಡಿದ್ರು ಕೂಡ ಅದನ್ನು ತೆರವುಗೊಳಿಸ್ತಿಲ್ಲ. ಅನಂತರ ಒಂದು ವಾರ ಆದ ನಂತರ ಗ್ರಾಮಾಂತರ ಪೊಲೀಸ್ ಠಾಣೆಯ ಒಂದು ಸಮ್ಮುಖದಲ್ಲಿ ಅದನ್ನು ತೆರವುಗೊಳಿಸಿದರು. ತೆರವುಗೊಳಿಸಿ ನಮ್ಮ ಶಾಲೆಗೆ ಏನು ತಂತಿ ಬೇಲಿಯನ್ನು ಅದನ್ನು ಏನು ತೆರವುಗೊಳಿಸಿದ್ರಲ್ಲ ಅದನ್ನು ಸರಿ ಮಾಡಿಸೋದ್ರ ಮೂಲಕ ಮತ್ತೆ ಸುಗಮವಾಗಿ ಶೈಕ್ಷಣಿಕ ಚಟುವಟಿಕೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟರು ಗ್ರಾಮಾಂತರ ಪೊಲೀಸ್ ಠಾಣೆಯವರು. ಈ ಅನವಶ್ಯಕವಾಗಿ ಮೂಲ ದೇವಸ್ಥಾನ ಧ್ವಂಸ ಮಾಡಿದ್ದಾರೆ ಎಂದು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರುವಂಥದ್ದು, ಚಳವಳಿ ನಡೆಸಿ ಘೋಷಣೆ ಕೂಗ್ತಾ ಇರೋಂಥದ್ದು, ಈಗ ನಮ್ಮ ಸಂಸ್ಥೆಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿಗ್ರಿ ಎಕ್ಸಾಮ್ಸ್ ನಡೀತಾ ಇದೆ, ಪಿ ಯು ಎಕ್ಸಾಮ್ ನಡೀತಾ ಇದೆ, ಶಾಲೆ ಎಕ್ಸಾಮ್ಸ್ ಕೂಡ ನಡೀತಾ ಇರೋದು, ಈ ಒಂದು ಪರೀಕ್ಷಾ ಶೈಕ್ಷಣಿಕ ಚಟುವಟಿಕೆಗೆ ತೊಂದರೆ ಆಗ್ತಾ ಇದೆ ಅಂತೇಳಿ
मनवी दयविट्टु इंत कार्य संबंध इलाके बगहरसकोली इल्ली यावुदु कूड संस्थे पक्क ई रीति चळवळियन्न होगोदर मूलक परीक्षे नियंत मक्कळिगे तोंदरे कोडबेडि अंत कूड नावु मनवियन्न माडिद्दु कूड ಒಟ್ಟಾರೆ ಗ್ರಾಮಾಂತರ ಬಿಜೆಪಿ ಶಾಸಕ ಅಶೋಕ್ ನಾಯಕ್ ವಿರುದ್ಧ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳೆಲ್ಲರೂ ಗ್ರಾಮಸ್ಥರ ಜೊತೆ ಸೇರಿ ಸಿಡಿದೆದ್ದಿದ್ದು ಗ್ರಾಮಾಂತರ ಪೊಲಿಟಿಕ್ಸ್ ಕಂಡು ಬರುತ್ತಿದೆ. ಏನೇ ಆಗಲಿ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಪ್ರತಿಯೊಂದು ಪ್ರತಿಭಟನೆಗಳು ಆರೋಪಗಳು ರಾಜಕೀಯಗೊಳ್ಳುತ್ತಿದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತಿದ್ದು ಚುನಾವಣೆಯಲ್ಲಿ ಮತದಾರರ ಮನವೊಲಿಸಿಕೊಳ್ಳಲು ಇದು ಕೂಡ ಒಂದು ತಂತ್ರ ಅನ್ನೋದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಜಿ ಕನ್ನಡ ನ್ಯೂಸ್ ಶಿವಮೊಗ್ಗ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.